ಭಾರತದಲ್ಲಿ ಈ ಬಾರಿ ಏಕದಿನ ವಿಶ್ವಕಪ್ ನಡೀತಾ ಇದೆ ಈಗಾಗಲೇ ಪಾಕಿಸ್ತಾನ ಕ್ರಿಕೆಟ್ ಟೀಮ್ ಭಾರತಕ್ಕೆ ಬಂದಿದೆ ಹದಿನೈದು ದಿನಗಳ ಮುಂಚೆನೇ ಪಾಕಿಸ್ತಾನ ಟೀಮ್ ಭಾರತಕ್ಕೆ ಆಗಮಿಸಿದೆ ಸೊ ಇನ್ನು ಹದಿನೈದು ದಿನ ಇರುತ್ತೆ ಇಲ್ಲೇ ಹೈದರಾಬಾದ್ನಲ್ಲಿ ಬಂದು ತಲುಪಿದ್ದಾರೆ ಪಾಕಿಸ್ತಾನ ಟೀಮ್ ಮುಂದಿನ ಹದಿನೈದು ದಿನಗಳ ಕಾಲ ಭಾರತದಲ್ಲಿ ಇರ್ತಾರೆ ಈ ಬಾರಿಯ ವಿಶ್ವಕಪ್ ಅಕ್ಟೋಬರ್ ಐದರಿಂದ ಆರಂಭ ಆಗ್ತಾಯಿದೆ ಅದಕ್ಕೂ ಮುನ್ನ ಪಾಕಿಸ್ತಾನ ತಂಡ ತನ್ನ ಮೊದಲ ಅಭ್ಯಾಸ ಬಂಧವನ್ನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಆಡ್ತಾಯಿದೆ ಹೀಗಾಗಿ ಟೀಮ್ ಪಾಕಿಸ್ತಾನ ಭಾರತಕ್ಕೆ ಬಂದಿದೆ ನಾಯಕ ಬಾಬರ್ ಅಜಮ್ ಸಾರತದ ಪಾಕಿಸ್ತಾನ ತಂಡವು ಹೈದರಾಬಾದ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿತು ಅಲ್ಲಿ ಪಾಕ್ ಆಟಗಾರರಿಗೆ ಸಿಕ್ಕ ಭವ್ಯ ಸ್ವಾಗತವನ್ನು ಕೊಂಡು ಸ್ವತಃ ಪಾಕ್ ಆಟಗಾರರ ಮೂಕ ವಿಸ್ಮಿತರಾಗಿದ್ದಾರೆ ಈ ಬಗ್ಗೆ ಸಾಕಷ್ಟು ಟ್ವಿಟರ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಪಾಕಿಸ್ತಾನ ಆಟಗಾರರು ಭಾರತದ ಈ ಆತಿಥ್ಯಕ್ಕೆ ಮಾರು ಹೋಗಿರುವ ಪಾಕ್ ಕ್ರಿಕೆಟಿಗರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಭಾರತದ ಭವ್ಯ ಸ್ವಾಗತವನ್ನು ಕೊಂಡಾಡಿದ್ದಾರೆ ವಾಸ್ತವವಾಗಿ ಏಳು ವರ್ಷಗಳ ಬಳಿಕ ಪಾಕಿಸ್ತಾನ ತಂಡ ಕ್ರಿಕೆಟ್ ಆಡೋದಕ್ಕೆ ಭಾರತಕ್ಕೆ ಬಂದಿದೆ ಇದಕ್ಕೂ ಮುನ್ನ ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಹದಿನಾರಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ಗೆ ಭಾರತಕ್ಕೆ ಬಂದಿತ್ತು ಪಾಕಿಸ್ತಾನ ಬರ್ತಾ ಇದ್ದಂತೆ ಕ್ರಿಕೆಟಿಗರೊಂದಿಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡರು ತುಂಬ ಜನ ಇದಲ್ಲದೆ ಎಲ್ಲ ಆಟಗಾರನ ತಂಡದ ಹೋಟೆಲ್ನಲ್ಲಿ ಭಾರತೀಯ ಶೈಲಿಯಲ್ಲಿ ಸ್ವಾಗತ ಮಾಡಲಾಯಿತು ಅಲ್ಲದೆ ಈ ಸಂದರ್ಭದಲ್ಲಿ ಆಟಗಾರರಿಗೆ ಕೇಸರಿ ಬಣ್ಣದ ಶಾಲವನ್ನು ಒದಿಸಿ ಸ್ವಾಗತ ಮಾಡಲಾಯಿತು ನಾಯಕ ಬಾಬರ್ ಅಜಂ ಸೇರಿದಂತೆ ಹಲವು ಆಟಗಾರರು ಕೇಸರಿ ಶಾಲು ಧರಿಸಿರುವ ಕೆಲವು ವಿಡಿಯೋಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತು ವೈರಲ್ ಆಗ್ತಾಯಿದ್ದಾವೆ ಹೈದರಾಬಾದ್ ಕ್ರಿಕೆಟ್ ಸಂಸ್ಥೆಯ ಪದಾಧಿಕಾರಿಗಳು ಶಂಷಾಬಾದ್ ವಿಮಾನ ನಿಲ್ದಾಣದಲ್ಲಿ ಪಾಕಿಸ್ತಾನದ ಕ್ರಿಕೆಟ್ ತಂಡಕ್ಕೆ ಆತ್ಮೀಯ ಸ್ವಾಗತವನ್ನು ನೀಡಿದರು ಪೊಲೀಸರ ಬಿಗಿ ಭದ್ರದ ನಡುವೆ ಪಾಕಿಸ್ತಾನ ತಂಡವನ್ನು ವಿಮಾನ ನಿಲ್ದಾಣದಿಂದ ಬಂಜಾರಾಯಸ್ನ ಪಾರ್ಕ್ ಹಯಾತ್ ಹೋಟೆಲ್ಗೆ ಸ್ಥಳಾಂತರ ಮಾಡಲಾಯಿತು ಮಹಮ್ಮದ್ ನವಾಜ್ ಮತ್ತು ಅಗಾ ಸಲ್ಮಾನ್ ಹೊರತುಪಡಿಸಿ ಉಳಿದ ಪಾಕಿಸ್ತಾನ ಸದಸ್ಯರು ಭಾರತಕ್ಕೆ ಬಂದಿರುವುದು ಇದೇ ಮೊದಲು ಇಲ್ಲಿ ಸಿಕ್ಕ ಸೌಜನ್ಯಕ್ಕೆ ಪಾಕ್ ಕ್ರಿಕೆಟಿಗರು ಫಿದ ಆಗಿದ್ದಾರೆ ಸೊ ಇತ್ತೀಚಿಗಷ್ಟೇ ಬಾಬರ್ ಒಂದು ಮಾತನ್ನು ಹೇಳಿದರು ನಾವು ಪಾ ಭಾರತದ ವಿರುದ್ಧ ಕ್ರಿಕೆಟ್ ಮ್ಯಾಚ್ ಆಡ್ತಾಯಿದ್ದೀವಿ ಯುದ್ಧ ಯುದ್ಧ ಮಾಡ್ತಾ ಇಲ್ಲ ಯುದ್ಧ ಇಲ್ಲ ಭಾರತ ಭಾರತ ಪಾಕಿಸ್ತಾನ ಯುದ್ಧ ಮಾಡ್ತಾಯಿಲ್ಲ ಒಂದು ಸ್ಪೋರ್ಟ್ಸು ಒಂದು ಆಟವನ್ನು ಆಡ್ತಾಯಿದ್ದೀವಿ ಕ್ರಿಕೆಟ್ ಆಡ್ತಾ ಇದ್ದೀವಿ ಕ್ರಿಕೆಟ್ ಒಂದು ಆಟ ಆಟವನ್ನು ಆಟ ಥರ ನೋಡೋಣ ನಾವು ಯಾರೂ ಯುದ್ಧ ಮಾಡೋಕ್ಕೆ ಬಂದಿಲ್ಲ ಇಲ್ಲಿ ಯುದ್ಧ ಅಲ್ಲ ಇದು ಆಟ ಅಷ್ಟೆ ಸೊ ಅವರವ್ರ ಸಾಮರ್ಥ್ಯ ಅವ್ರವ್ರು ಆಡಲಿ ಎಂಜಾಯ್ ಮಾಡೋಣ ಆಟವನ್ನು ಅಂತ ಹೇಳಿದ್ರು ಡೆಫಿನೆಟ್ಲಿ ಭಾರತ ಪಾಕಿಸ್ತಾನ ಮ್ಯಾಚ್ ಅಂದ ತಕ್ಷಣ ಒಂದು ಕುತೂಹಲ ಇರುತ್ತೆ ನಮ್ಮ ಶತ್ರು ರಾಷ್ಟ್ರ ಅನ್ನೋ ಒಂದು ದ್ವೇಷ ಇರುತ್ತೆ ಆದರೆ ಕ್ರಿಕೆಟ್ ಅಲ್ಲ ಕ್ರಿಕೆಟ್ ಒಂದು ಆಟ ಆಟವನ್ನಾಗಿ ನೋಡಿ ಅಂತ ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀರ ನೋಡೋಣ ಈ ಬಾರಿ ವಿಶ್ವಕಪ್ ಯಾರು ಗೆಲ್ತಾರೆ ಅಂತ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ವಿಶ್ವಕಪ್ ನಮ್ಮದು ಭಾರತಕ್ಕೆ ಓಟು ಆಯಿತಾ ಭಾರತ ಗೆಲ್ಲಬೇಕು ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ ನಿಮ್ಮ ಪ್ರಕಾರ ಯಾವ ತಂಡ ಈ ಬಾರಿ ವಿಶ್ವಕಪ್ ಗೆಲ್ಲಬಹುದು ಕಮೆಂಟ್ ಮಾಡಿ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನಾಳೆ ಬಂದು ನೆನಪಿರಲಿ ಕರ್ನಾಟಕ ಬಂದು ಬಿ ಕೇರ್ಫುಲ್ ಥ್ಯಾಂಕ್ ಯು